ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಕ್ಸಸ್ ವೆಂಚರ್ಸ್. ಸೊ ಇವತ್ತೇನು ಹೇಳೋಕೆ ಹೋಗ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ ನೀರು ಕುಡಿಯೋದ್ರಿಂದ ಏನಾಗುತ್ತೆ, ಮತ್ತು ಬೆಳಗ್ಗೆ ನೀರು ಕುಡಿಯೋದ್ರಿಂದ ಯಾವ ರೋಗ ನಮಗೆ ಬರೋದಿಲ್ಲ, ಯಾವ ರೋಗದಿಂದ ನಾವು ಕಾಯಿಲೆಯಿಂದ ಮುಟ್ಟಿಕೊಳ್ಳಬಹುದು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಬೆಳಗ್ಗೆ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ಫಸ್ಟ್ ಒಂದು ಅಡ್ವಾಂಟೇಜ್ ಬಂದುಬಿಟ್ಟು ದೇಹದ ವಿಷ ಪದಾರ್ಥ ಹೊರ ಹೋಗುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ಬಿಟ್ರೆ ದೇಹದ ವಿಷ ಅದೇನು ಹೋಗುತ್ತೆ ಅಂತ. ಸೊ ನೀವು ಫಸ್ಟ್ ಏನು ಮಾಡಬೇಕು ಗೊತ್ತಾ, ನೀವು ಎದ್ದ ತಕ್ಷಣ ನೀರು ಕುಡಿಬೇಕು. ಸೊ ನೀವು ಎದ್ದ ತಕ್ಷಣ ನೀರು ಕುಡಿದ್ರೆ ನಿಮ್ಮ ಹೊಟ್ಟೆ ಮತ್ತು ಟ್ರಲ್ಲನ್ನು ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಸೊ ಆ ನೀರು ನೀಟಾಗಿ ಅಂದರೆ, ನೀವು ಎದ್ದ ತಕ್ಷಣ ಟೀ ಕುಡಿದ್ಬಿಟ್ಟು ನೀರು ಕುಡಿದ್ರೆ ವೇಸ್ಟ್ ಆಗುತ್ತೆ. ಎದ್ದ ತಕ್ಷಣ ನೀರು ಕುಡಿಬೇಕು. ಆವಾಗ ನೀವು ನೀರು ಕುಡಿದ ತಕ್ಷಣ ಹೊಟ್ಟೆ ಮತ್ತು ನಿಮ್ಮ ಟ್ರಲ್ಲು ಕ್ಲೀನ್ ಆಗುತ್ತೆ. ಸೊ ಅದು ವಿಷ ಎಲ್ಲ ನಿಮ್ಮ ಯೂರಿನಲ್ಲಿ ಪಾಸ್ ಆಗಿ ಹೋಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ದೇಹದ ವಿಷ ಪದಾರ್ಥ ಹೊರಹಾಕೋದು ತುಂಬ ಈಸಿ ಆಗಿ ಆಗುತ್ತೆ. ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ಜೀರ್ಣ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಜೀರ್ಣಶಕ್ತಿ ಜಾಸ್ತಿ ಹೇಗೆ ಆಗುತ್ತೆ ಅಂದರೆ, ನೀವು ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಆಗುತ್ತೆ ಸ್ನೇಹಿತರೆ. ಅದು ಹೇಗಂದರೆ, ದೊಡ್ಡ ಟ್ರಲ್ಲು ಕ್ಲೀನ್ ಆಗುತ್ತೆ ನೀವು ನೀರು ಕುಡಿಯೋದ್ರಿಂದ. ಸೊ ಈ ದೊಡ್ಡ ಟ್ರಲ್ಲು ಕ್ಲೀನ್ ಆದರೆ ತಾನೇ ನಿಮ್ಮ ನೆಕ್ಸ್ಟ್ ತಿಂದಿರೋ ಪೋಷಕಾಂಶ ಚೆನ್ನಾಗಿ ಹೀರಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಂದ್ರೆ, ಎದ್ದ ತಕ್ಷಣವೇ ನೀರು ಕುಡಿಬೇಕಾಗುತ್ತೆ ಸ್ನೇಹಿತರೆ. ಥರ್ಡ್ ಒಂದು ಬಂದುಬಿಟ್ಟು ಮೈ ತೂಟ ಕಡಿಮೆ ಮಾಡುತ್ತೆ. ಈ ನಾವು ಮೈ ತೂಟ ಕಡಿಮೆ ಮಾಡೋಕ್ಕೂ ಜಿಮ್ ಹೋಗ್ತೀವಿ, ಆಮೇಲೆ ಮನೆಯಲ್ಲೇ ಎಕ್ಸಸೈಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ. ಸೊ ನಾವು ಮನೆಯಲ್ಲಿ ಈಸಿ ಆಗಿರೋ ಒಂದು 10 ಮಿನಿಟ್ಸ್ ಕೆಲಸ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಮೈ ತೂಟ ಕಡಿಮೆ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ ಗೈಸ್? ಸೊ ಅದು ಹೇಗೆ ಆಗುತ್ತೆ ಅಂದರೆ, ನಿಮ್ಮ ಜೀರ್ಣಾಂಗದಲ್ಲಿ ಎಲ್ಲ ವಿಷ ಹೊರಗೆ ಹೋಗುತ್ತೆ. ಸೊ ಅವಾಗ ಹೊರಗೆ ಹೋದರೆ ನಿಮಗೆ ತುಂಬ ಹಸಿವಾಗೋದಿಲ್ಲ. ತುಂಬ ಹಸಿವಾಗೋದಿಲ್ಲ ಅಂತ ಅಂದರೆ ಏನಂದರೆ, ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ತೊಡೋಳುತ್ತೆ, ಸುಮ್ಮನೆ ಎಷ್ಟು ತೊಡೋಳಲ್ಲ. ಸೊ ಸುಮ್ಮನೆ ನಮಗೆ ಯಾವಾಗಲೂ ತಿನ್ಬೇಕು ಅನಿಸುತ್ತಲ್ವಾ, ಆ ಥರ ತಿಂದು ತಿಂದು ನಾವು ಸುಮ್ಮನೆ ನಮ್ಮದು ಮೈ ವೆಯ್ಟ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ತಿಂದರೆ ನಿಮ್ಮ ಮೈ ತುಪ್ಪ ಸರಿಯಾಗಿರುತ್ತೆ ಸ್ನೇಹಿತರೆ. ಫೋರ್ತ್ ಒಂದು ಬಂದುಬಿಟ್ಟು ಎದೆ ಉರಿ ಮತ್ತು ಹೊಟ್ಟೆ ನೋವು. ಸೊ ಈ ಎದೆ ಉರಿ ಹೊಟ್ಟೆ ನೋವು ಎದುರು ಬರುತ್ತೆ ಅಂದರೆ, ನಿಮಗೆ ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಆ್ಯಸಿಡಿಟಿ ಜಾಸ್ತಿ ಆದರೆ ಈ ಎದೆ ಉರಿ ಹೊಟ್ಟೆ ನೋವು ಕಾಮನ್ನಾಗಿ ಬಂದೇ ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ಬಿಟ್ಟು ಅಂತ ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ್ರೆ ಈ ಹೊಟ್ಟೆ ನೋವು ಮತ್ತು ಎದೆ ಉರಿ ಒಂದು ವಾರದಲ್ಲಿ ಕ್ರಮೇಣ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಫಿಫ್ತ್ ಒಂದು ಬಂದುಬಿಟ್ಟು ತುಂಬ ಟೀನೇಜರ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನಂದರೆ, ಮೈ ಬಣ್ಣ ಮತ್ತು ಮೈ ಕ್ರಾಂತಿ. ಸೊ ಈ ಮೈ ಬಣ್ಣ ಮತ್ತು ಮೈ ಕ್ರಾಂತಿ ಬರೋಕ್ಕೆ ಈಗಿನ ವಯಸ್ಸಿನ ಹುಡುಗರು ಮತ್ತು ಹುಡುಗಿಯರು ಆ ಕ್ರೀಮು ಮತ್ತು ಅದು ಇದು ತುಂಬಾ ಯೂಸ್ ಮಾಡ್ತಾರೆ. ಸೊ ಅದರ ಬದಲು ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಚರ್ಮದಲ್ಲಿ ರಕ್ತ ಸಂಚಾರ ಸುಲಭವಾಗುತ್ತೆ. ಸೊ ಈ ರಕ್ತ ಸಂಚಾರ ಸುಲಭವಾಗೋದ್ರಿಂದ ಏನಾಗುತ್ತೆ, ನಮ್ಮ ಮೈ ಕ್ರಾಂತಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಸೊ ಈ ಎಲ್ಲ ಅಭ್ಯಾಸ ನಿಮಗೆ ಟಚ್ ಇಲ್ಲದೆ ನಿಮ್ಮ ಟಚ್ಚನ್ನು ಕೂಡ ಉಳಿಸೋ ಒಂದು ಅಭ್ಯಾಸವಾಗಿದೆ ಗೈಸ್. ಸೊ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ಈ ಸಕ್ಸಸ್ ವೆಂಚನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತಂದರೆ, ಮುಂದೆ ನಾನು ಈ ಇದೇ ಥರ ಇಂಟ್ರೆಸ್ಟಿಂಗ್ ವಿಷಯ ಮಾಡಿದರೆ ನಿಮಗೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನೋಡಿದ ತಕ್ಷಣವೇ ನೀವು ಈ ಥರ ವೀಡಿಯೋಸ್ ನೋಡ್ಬೋದು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ರೈಸ್.